श्री गुरुभ्यो नमः हरि ओम यतो जन्माद्यस्य श्रुतिसुनयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैव प्रणेतारं वन्दे विजयतं हरिं करोतु मम कल्याणं हरिर्हयमुकाविदः गुरुश्च मध्वनामा मे वरदोऽस्तु निरन्तरं वाणी ते करवाण्यम्ब चरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु श्री पादपंकजे अत्यंत पवित्रवागिरुवंतह फाल्गुण मासद महात्म्यन्न इवत्तिनिंद तिळिलिक्के प्रयत्नवन्न माडोण ಭವಿಷ್ಯೋತ್ತರ ಭವಿಷ್ಯ ಪುರಾಣದಲ್ಲಿ ಇದನ್ನ ವಿಸ್ತಾರವಾಗಿ ತಿಳಿಸಿದ್ದಾರೆ. ಬಹಳ ವಿಸ್ತಾರವಾಗಿರುವಂಥದ್ದು. ಮಹಾಮಹಾಜ್ಞಾನಿಗಳ ಆರಾಧನೆಯ ಸಂದರ್ಭ ಈ ಫಾಲ್ಗುಣ ಮಾಸದಲ್ಲಿ, ಅದನ್ನೆಲ್ಲ ಮುಂದೆ ವಿಸ್ತಾರವಾಗಿ ನೋಡೋಣ. ಹಾಗಾದ್ರೆ ಸುತಾಚಾರ್ಯರು ಶೌನಕರ ಒಂದು ಸಂವಾದ. ಶೌನಕರು ಪ್ರಶ್ನೆಯನ್ನ ಮಾಡುತ್ತಾರೆ, ಸಾಧು ಸಾಧು ಮಹಾಭಾಗ ಸರ್ವಜ್ಞ ವದತಾಂಬರ ತ್ವತ್ಪ್ರಸಾದೇನ್ ದೇವೇಶ ಸರ್ವಲೋಕೋಪಕಾರಕಂ. ಎಲ್ಲರ ಮೇಲೆ ಉಪಕಾರವನ್ನ ಜ್ಞಾನದ ದೃಷ್ಟಿಯಿಂದ ನೀವು ಮಾಡ್ತಾ ಇದ್ದೀರಿ. ಮಾಹಾತ್ಮ್ಯಂ ಮಾಘಮಾಸಸ್ಯ ಮಕರಸ್ತೇ ದಿವಾಕರೇ. ಹಿಂದಿನ ಮಾಸ ಅದು ಮಾಘಮಾಸ, ಅದನ್ನು ವಿಸ್ತಾರವಾಗಿ ನಮಗೆ ತಿಳಿಸಿ ಹೇಳಿದ್ದೀರಿ. ಅದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ. ಅದರ ನಂತರ ಬಂದಿರುವಂತಹ ಈ ಫಾಲ್ಗುಣ ಮಾಸದ ಮಾಹಾತ್ಮ್ಯನ್ನ ಅತೋಹಂ ಶ್ರೋತುಮಿಚ್ಚಾಮಿ ಮಾಹಾತ್ಮ್ಯಂ ಫಾಲ್ಗುಣಸ್ಯ ಚ. ಫಾಲ್ಗುಣ ಮಾಸದ ಮಹಾತ್ಮೆಯನ್ನ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಶೌನಕರು. ಸುತಾಚಾರ್ಯರು ಉತ್ತರವನ್ನು ನೀಡುತ್ತಾ ಇದ್ದಾರೆ. ಆಗ್ಲಪ್ಪ, ನೀವು ಕೇಳಿರುವಂತಹದ್ದು ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಿ. ಪ್ರಾಣೀನಾಂ ಹಿತಕಾರಕ, ಸಕಲ ಪ್ರಾಣಿಗಳಿಗೆ ಹಿತವಾಗುವಂತಹ ಪ್ರಶ್ನೆಯನ್ನ ನೀವು ಮಾಡಿದ್ದೀರಿ. ಆಗ್ಲಿ, ಅವಶ್ಯವಾಗಿ ಹೇಳ್ತೀನಿ ಕೇಳಿ. ನಾಲಂ ವರ್ಷಯಿತು ಶಕ್ತೋ ಮಹಿಮಾನ್ ಫಾಲ್ಗುಣಂ ಚ. ಅಂದ್ರೆ ಫಾಲ್ಗುಣದ ಮಾಸದ ಮಹಾತ್ಮೆಯನ್ನ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ವಿಸ್ತಾರವಾಗಿರುವಂಥದ್ದು. ರುದ್ರದೇವರು ಪಾರ್ವತಿಗೆ ವಿಸ್ತಾರವಾಗಿ ತಿಳಿಸಿರುವಂಥದ್ದು ಬಹಳ ಗೌಪ್ಯವಾಗಿರುವಂತಹ ಮಹಾತ್ಮೆ ಇದು. ಗತೆ ಬಹುತಿತೇ ಕಾಲೆ ದೇವಾದ್ಲಬ್ಧಬ್ಧಂ ಶುಕೇನ ಚ. ಶುಕಾಚಾರ್ಯರಿಗೆ ವೇದವ್ಯಾಸ ದೇವರ ಅನುಗ್ರಹದಿಂದ ಬಂದಿರುವಂಥದ್ದು, ಅದನ್ನ ನಿಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತೀನಿ ಕೇಳ್ರಿ ಅಂತ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟೇನಿದೆ ಅದರೊಳಗೆ ಆ ಮಾಸದ ಮಹಾತ್ಮೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸೂತ ಸೂತ ಮಹಾಭಾಗ, ನೀವು ವಿಸ್ತಾರವಾಗಿ ಹೇಳಿ ಆ ಮಾಸದ ಮಹಾತ್ಮೆಯನ್ನ ಅಂತ ಪ್ರಶ್ನೆಯನ್ನ ಮಾಡಿದಾಗ ಉತ್ತರವನ್ನ ನೀಡ್ತಾ ಇದ್ದಾರೆ ಸುತಾಚಾರ್ಯರು. ನಾನು ಇವತ್ತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಹಿಂದೆ ಬಹಳ ಅತ್ಯಂತ ಶ್ರೇಷ್ಠವಾಗಿರುವಂತಹ ನಾರದರು ಮತ್ತು ತುಂಬುರು ಇಬ್ಬರೂ ಸಹಿತ ಕಲಿಯುಗದಲ್ಲಿ ಅವರೇನ್ ಮಾಡಿದ್ದಾರೆ, ಭೂಲೋಕಕ್ಕೆ ಗುರುತು ಹೋಗಿದ್ದಾರೆ. ಪುರಾ ಕಲಿಯುಗೆ ಘೋರೆ ವರ್ತಮಾನಿ ಜನಾರ್ದನೆ ಸ್ವೇಚ್ಛಯ ಬ್ರಹ್ಮ ತನುಜೋ ನಾರದಸ್ತುಂಬುರ ಸಹ. ನಾರದರು ಮತ್ತು ತುಂಬುರರು ಇಬ್ರು ಸಹಿತ ಬಂದಿದ್ದಾರೆ ಭೂಲೋಕದಲ್ಲಿ. ಭೂಲೋಕದಲ್ಲಿರುವಂತಹ ಜನರನ್ನ ನೋಡಿದ್ದಾರೆ. ಇವತ್ತು ನಾವು ಏನೇನು ಕಾಣ್ತಾ ಇದ್ದೀವೋ ಅದೆಲ್ಲವನ್ನ ಫಾಲ್ಗುಣ ಮಾಸ ಮಹಾತ್ಮೆ ಅತ್ಯಂತ ಸುಂದರವಾಗಿ ವರ್ಣನೆಯನ್ನ ಮಾಡುತ್ತದೆ. ಕಲಿಯುಗದ ಜನ ಹೇಗಿದ್ದಾರೆ ಇವತ್ ನಾವೆಲ್ಲ ಏನ್ ನೋಡ್ತಾ ಇದ್ದೀವೋ ಅದು ಗ್ರಂಥದಲ್ಲೂ ನಾವು ಅದನ್ನು ನೋಡಬಹುದು. ಒಂದೆರಡು ಶ್ಲೋಕಗಳನ್ನು ನೋಡೋಣ, ಹೇಗಿದ್ದಾರೆ ಜನ ಕಲಿಯುಗದ ಜನ ಅಂತ ಕೇಳಿದ್ರೆ, ಮೊದಲನೇದಾಗಿ ಹೇಳ್ತಾರೆ ಮೃತ್ಯುಲೋಕಂ ಸಮಾಸಾಧ್ಯ ಭ್ರಮಣ. ಮೃತ್ಯುಲೋಕ ಅಂದ್ರೆ ಭೂಲೋಕಕ್ಕೆ ಬಂದಿದ್ದಾರೆ. ಜನರನ್ನ ನೋಡಿದ್ರಂತೆ ಶೋಕ ಸಂವಿಗ್ನ ಮಾನಸ. ಆ ಜನರನ್ನ ನೋಡಿ
ಮನಸ್ಸಿಗೆ ಬಹಳ ದುಃಖ ಆಗಿದೆ ಅಂತೆ ಯಾರಾದ್ರಿಗೆ ತುಂಬುರು ಮತ್ತು ನಾರದರಿಗೆ. ಕಾರಣ ಏನು ಅಂದ್ರೆ ಎಂತೆಂತ ಜನ ಇದ್ದಾರೆ ಕಲಿಯುಗದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಅನಪತ್ಯ ಮೃತ ಪತ್ನ್ಯ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತದೆ ನಮ್ಮ ಮಾರ್ಗುಣ ಮಾಸ ಮಹಾತ್ಮೆ ಅಂದ್ರೆ ಎಷ್ಟೋ ಜನ ಮಕ್ಕಳಿಲ್ಲದೇ ಇರೋರಿದ್ದಾರೆ ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಅದನ್ನೇ ವರ್ಣನೆ ಮಾಡ್ತಾ ಇದೆ ಫಾಲ್ಗುಣ ಮಾಸ ಮಹಾತ್ಮೆ. ಎಷ್ಟೋ ಜನ ಮಕ್ಕಳಿಲ್ಲದೇ ಇರೋರಿದ್ದಾರೆ, ಮಕ್ಕಳು ಹುಟ್ಟಿದ ಮೇಲೆ ಕಳ್ಕೊಂಡಿರೋರಿದ್ದಾರೆ, ಚಿಕ್ಕ ವಯಸ್ಸಿನಲ್ಲೇ ಆ ಮಕ್ಕಳನ್ನ ಕಳ್ಕೊಂಡವರಿದ್ದಾರೆ. ಇನ್ನು ಮಕ್ಕಳಿದ್ದರೂ ಕಲಹ ಕುಲಾಹ ಭಾರಿ ಜಗಳ ತಂದೆ ತಾಯಿ ಜೊತೆಗೆ 24 ಗಂಟೆ ಜಗಳ ಮಾಡುವಂತಹ ಮಕ್ಕಳಿದ್ದಾರೆ. ಇನ್ನು ಮೃತ ಸ್ತ್ರೀಕ ಅಂದ್ರೆ ಹೆಂಡತಿಯನ್ನ ಕಳ್ಕೊಂಡವರಿದ್ದಾರೆ, ಬಹುಸ್ತ್ರೀಕ ಬಹಳಷ್ಟು ಜನ ಪತ್ನಿಯರನ್ನ ಹೊಂದಿರೋಂಥವ್ರಿದ್ದಾರೆ, ನಿಸ್ತ್ರೀಕ ಹೆಂಡತಿ ಇಲ್ದೆ ಇರೋರಂತಿದ್ದಾರೆ, ಲಗ್ನನೇ ಇನ್ನು ಆಗದೇ ಇರೋಂಥವ್ರು. ಇನ್ನು ಸ್ತ್ರೀಜಿತ ಸ್ತತ ಹೆಣ್ಣಿನ ಕೈಗೊಂಬೆಯಾಗಿ ಇರೋಂಥವ್ರಿದ್ದಾರೆ, ಹೆಂಡತಿ ಹೇಳದಂಗೆ ಕುಣಿತಾರೆ ಅಂಥವ್ರನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟು ಫಾಲ್ಗುಣ ಮಾಸ ಮಹಾತ್ಮೆ ಎಷ್ಟು ವರ್ಣನೆ ಮಾಡ್ತದೆ ನೋಡ್ರಿ. ಇನ್ನೂ ಸ್ವಲ್ಪ ಮುಂದೋಗಿ ಹೇಳ್ತಾರೆ ಇದರ ಜೊತೆಗೆ ಎಂತೆಂಥವರಿದ್ದಾರೆ ಅಂತ ಕೇಳಿದ್ರೆ ಮಹಾಮಹಾ ರೋಗಗಳಿಂದ ಕೂಡಿದಂಥವರಿದ್ದಾರೆ, ಭೃತ್ಯರ ಅಧೀನರಾಗಿರುವಂತವರಿದ್ದಾರೆ, ಕ್ಷಯ ರೋಗ ಅಪಸ್ಮಾರ ಅನ್ನುವಂತಹ ರೋಗಗಳಿಂದ ಕೂಡಿರುವಂತವರಿದ್ದಾರೆ. ಯಾವಾಗಲೂ ಹೊಟ್ಟೆ ಶೂಲಿಯನ್ನು ಹೊಂದಿರುವಂತವರು, ಸಂಧಿವಾತ ಜಾಯಿಂಟ್ ಪೇನ್ ಅಂತ ನಾವೇನ್ ಹೇಳ್ತೀವಲ್ಲ ಅಂತಹ ರೋಗದಿಂದ ಕೂಡಿರುವಂತವರಿದ್ದಾರೆ. ಶೂಲ ಪ್ರಮೇಹಿತ ಸಾರೈಹಿ ತ್ರಿದೋಷೈಶ್ಚ ಜ್ವರಯುತಾಹ ಮುಂದೆ ಹೇಳ್ತಾರೆ, ಏವಂ ರೋಗೈಶ್ಚ ಬಹುಭಿ ಪೀಡಿತ ವೃಷಧೂಕ್ಕಿತ ನಾನಾ ರೀತಿಯಾಗಿರುವಂತಹ ಬಳದಂತಹ ಜನರನ್ನ ನೋಡ್ತಾ ಇದ್ದಾರಂತೆ. ಎಂತೆಂತ ರೋಗಗಳಂತ ವರ್ಣನೆ ಮಾಡ್ತಾರೆ, ಮಹಾರೋಗ ದೊಡ್ಡ ದೊಡ್ಡ ರೋಗಗಳು. ಇವತ್ತು ಡಾಕ್ಟರ್ಗಳು ವೈದ್ಯರು ಡಯಾಗ್ನೋಸ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ರೋಗದಿಂದ ಕೂಡಿದಂಥವರಿದ್ದಾರಂತೆ. ಅಷ್ಟೇ ಅಲ್ಲ, ಇನ್ ಮುಂದೆ ಹೇಳ್ತಾರೆ ಮಹಾರೋಗದವರು ಅತೀ ದರಿದ್ರರಾಗಿರುವಂಥವ್ರು, ನಿತ್ಯ ಸೇವೆಯನ್ನ ಮಾಡುವಂಥವ್ರು ಅವ್ರದ್ದೇ ಕೆಲಸ. ಇನ್ನು ಸಾಲ ಪೀಡಿತರು, ಯಾವಾಗಲೂ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಹೋಗುವಂಥವ್ರು ಅಂತ ಜನ ಇದ್ದಾರಂತೆ. ಆಮೇಲೆ ಅಂಗಹೀನಾಹ ಅಂಗಗಳು ಕಡಿಮೆ ಇರೋಂಥವ್ರು ಇಂಥವರೆಲ್ಲ ಇದ್ದಾರೆ. ಪ್ರವಾಸಿಗರು ಯಾವಾಗ್ಲೂ ಪ್ರಯಾಣ ಮಾಡ್ತಾನೆ ಇರೋದು, ನಾವು ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇವತ್ತು ಈ ಊರಿನಲ್ಲಿದ್ರೆ ನಾಳೆ ಇನ್ನೊಂದು ಊರಿನಲ್ಲಿ ಇರ್ತಾರೆ, ಪ್ರಯಾಣ ಮಾಡೋದೇ ಅವ್ರ ಕೆಲಸ. ಮಹಾರೋಗ ಹತಾಶ್ಚಾನ್ಯೇ ದರಿದ್ರ ನಿತ್ಯ ಸೇವಕ ಋಣಗ್ರಸ್ತ ಚ ಹೀನಾಂಗ. ನಾನು ಹೇಳಿದ್ನಲ್ಲ ಈಗ ಋಣಗ್ರಸ್ತ, ಸಾಲದಲ್ಲೇ ಹುಟ್ಟೋದು ಸಾಲದಲ್ಲೇ ಬೆಳೆಯುವಂಥವ್ರು, ಹೀನಾಂಗ ಅಂಗ ಹೀನ ಆಗಿರುವಂಥವ್ರು. ಇನ್ನು ಮುಂದೆ ಹೇಳ್ತಾರೆ ಎಂಥೆಂಥವರಿದ್ದಾರೆ ಅಂದ್ರೆ ಈ ರೀತಿಯಾಗಿ ಪ್ರತಿನಿತ್ಯ ಒಂದೊಂದು ಊರನ್ನ ಸಂಚಾರ ಮಾಡುವಂಥವ್ರು, ಪ್ರವಾಸ ಮಾಡುವಂಥವ್ರು ಇನ್ ಕೆಲವರಿದ್ದಾರೆ. ಅವ್ರು ಹೇಗೆ ಪೀಡಿತ ಪರಚಕ್ರೇಣ ಸ್ವಚಕ್ರೇಣ ಚ ತಥಾ ಪುನಃ, ಯಾವಾಗಲೂ ಹಸ್ದಿರೋಂಥವ್ರು, ಯಾವಾಗಲೂ ಕೆಲಸ ಇಲ್ದೇ ಇರೋಂಥವ್ರು, ನಾನಾ ಪ್ರಕಾರವಾಗಿರುವಂತಹ ಕೆಲಸವನ್ನ ಮಾಡುವಂಥವ್ರು, ಏಕಪತ್ನ್ಯ ಬಹ್ಪತ್ನ್ಯ ಋತುಹೀನಾದ ಸದಾರ್ಥವಾಹ. ಇನ್ ಕೆಲವರು ಹೇಗಿದ್ದಾರಪ್ಪ ಅಂದ್ರೆ ಒಬ್ಬನೇ ಗಂಡನನ್ನ ಉಳ್ಳಂತಹ ಸ್ತ್ರೀಯರು, ಬಹು ಗಂಡರನ್ನ ಗಂಡಂದಿರನ್ನ ಹೊಂದಿರಂತಹ ಸ್ತ್ರೀಯರು. ನನ್ನ ಮಾತಲ್ಲ, ಫಾಲ್ಗುಣ ಮಾಸ ಮಹಾತ್ಮೆ ಹೇಳ್ತಾ ಇದೆ. ಏಕಪತ್ನ್ಯ ಬಹ್ಪತ್ನ್ಯ ಋತುಹೀನ ಸದಾರ್ಥವಾಹ ಅಂದ್ರೆ ಒಬ್ಬ ಗಂಡನನ್ನ ಉಳ್ಳಂತಹ ಸ್ತ್ರೀಯರು, ಬಹು ಪತಿಗಳನ್ನ ಉಳ್ಳಂತಹ ಸ್ತ್ರೀಯರು, ಆಮೇಲೆ ಈ ರೀತಿಯಾಗಿರುವಂತಹ ನಾನಾ ವಿಧವಾದ ಜನರನ್ನ ನೋಡಿ ಏವಂ ಬಹುವಿಧ ದೃಷ್ಟ್ವ ದುಃಖ ಸಂವಿಘ್ನ ಮಾನಸ, ವಿಪರೀತವಾಗಿರುವಂತಹ ಜನರನ್ನ ನೋಡಿ ಆಶ್ಚರ್ಯವಾಗಿದೆ. ನಾರದರು ಅಹೋ ಕಷ್ಟ ಮಹೋ ಕಷ್ಟಂ ಜನ ದುಃಖ ಪ್ರಪೀಡಿತಾಹ, ಬಹಳ ಮನಸ್ಸಿಗೆ ನೋವಾಗಿದೆ. ಅಯೋಗ್ಯರ ಅಲ್ಪಮತಿಗಳ ಅಜ್ಞಾನಿಗಳ ಸೇವೆಯನ್ನ ಮಾಡುವಂತಹ
ಕೆಟ್ಟ ದೌರ್ಭಾಗ್ಯ ಕಲಿಯುಗದಲ್ಲಿ ಬಹಳ ಜನಕ್ಕೆ ಬರ್ತಾ ಇದೆ, ಬಂದಿದೆ. ಅದಕ್ಕೆ ದಾಸರು ಬಹಳ ಸುಂದರವಾಗಿ ನಮಗೆ ವರ್ಣನೆ ಮಾಡ್ತಾರೆ. ಅನ್ನವಸನಕ್ಕಾಗಿ ಅನುದಿನವು ಯಾಚಿಸುತ್ತ ಅನ್ಯರ ಮನೆ ದ್ವಾರ ಕಾಯ್ದೆ ಕೃಷ್ಣ. ಹೊಟ್ಟೆ ಪಾಡಿಗೋಸ್ಕರವಾಗಿ ನಾನಾ ರೀತಿಯಾಗಿರುವಂತಹ ದುರ್ಜನರ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ದಾಸರು. ಬಹಳ ಸುಂದರವಾಗಿ ಅದನ್ನ ನಾವಿಲ್ಲಿ ಕಾಣಬಹುದು. ಅಂತಹ ಅಹೋ ಕಷ್ಟ ಮಹೋ ಕಷ್ಟಂ ಜನ ದುಃಖ ಪ್ರಪೀಡಿತಾ. ಏನಪ್ಪಾ ಇಂತಿಂತ ಜನರಿದ್ದಾರಲ್ಲ, ನಾನಾ ವಿಧವಾಗಿರುವಂತಹ ಜನರು ಇವತ್ ಹೇಗಾಗಿದ್ದಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಶ್ರೀಧರ ವಿಠ್ಠಲರು, ಕುಜನರ ಬಳಿ ಪಿಡಿದು ಸುಕರ್ಮವ ವರಜನಾದಿಗಳ ಜರಿದು, ಕುಜನರ ಬಳಿ ಪಿಡಿದು ಸುಕರ್ಮವ ಯಜನಾದಿಗಳ ಜರಿದು, ಭುಜಗ ಶಯನೆ ನಿನ್ನ ಭಜನೆಯ ಮಾಡದೆ. ಒಳ್ಳೆಯ ಭಗವಂತನ ಭಜನೆಯನ್ನು ಮಾಡಬೇಕು, ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಅದನ್ನ ಬಿಟ್ಟು ಬಿಟ್ಟು ಸುಜನರ ಚರಣಾಂಬುಜವನೆ ಪಿಡೆಯದೆ, ಭಗವದ್ಭಕ್ತರ ಒಂದು ಪಾದ ಚರಣವನ್ನ ಹಿಡಿಯದೆ ನಾವೇನ್ ಮಾಡ್ತಾ ಇದ್ದೀವಿ, ಹೊತ್ತು ಹೋಗಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಮತ್ತೇನಾಗಿದ್ದೀವಿ, ಮತ್ತೆ ಮತ್ತೆ ಉನ್ ಮಾತರ ಸಂಗದಿ ಉತ್ತಮರಿಗೆ ಕರವೇತಿ ಮುಗಿಯದಲೆ. ಉತ್ತಮರಾಗಿರುವಂತಹ ಜ್ಞಾನಿಗಳ ಸಹವಾಸವನ್ನ ಮಾಡದೆ ಉನ್ಮತ್ತರ ಸಹವಾಸದಲ್ಲಿ ನಾವು ಹಾಳಾಗಿ ಹೋಗ್ತಾ ಇದ್ದೀವಿ ಅಂತ ದಾಸರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಹಾಗಾಗಿ ಇಂತಹ ಜನರನ್ನ ನೋಡಿ ಪಾಪ ಬಹಳ ಮನಸ್ಸಿಗೆ ನೋವಾಗಿದೆ. ಉಪಾಯಂ ಕಥ್ಯತಂ ಕಶ್ಚಿತ್, ಏನಾದ್ರೂ ಮಾಡಿ ಇದಕ್ಕೆ ಒಂದು ಒಳ್ಳೆ ಉಪಾಯವನ್ನ ಹೇಳಬೇಕಲ್ಲ, ಉಪಾಯವನ್ನ ಮಾಡಬೇಕಲ್ಲ ಅಂತ ಹೇಳಿ ತುಂಬುರುಗೆ ಆ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ತುಂಬುರು ಹೇಳ್ತಾರೆ, ಇಲ್ಲಪ್ಪ ಕಾಲಾತ್ಮ ಭಗವಾನ್ ಈಶ ಕರ್ತ ಹರ್ತ ಸ್ವಯಂ ಪ್ರಭು, ಬೇರೆ ಯಾರ ಹತ್ರ ಹೋದ್ರೂ ಇದಕ್ಕೆ ಉಪಾಯ ಸಿಗೋದಿಲ್ಲ, ಸಾಕ್ಷಾತ್ ಭಗವಂತನ ಹತ್ರನೇ ಹೋಗಬೇಕು. ಯಾಕೆ, ಆಧಾರ ಸರ್ವಭೂತಾನ. ಬಹಳ ಸುಂದರವಾದ ಸುಮಾರು ಶ್ಲೋಕಗಳಲ್ಲಿ ತುಂಬುರು ನಾರದರು ಸಂವಾದವನ್ನು ಮಾಡುತ್ತಾರೆ. ವೈಕುಂಠಂ ಪ್ರಯೋ ಕ್ಷಿಪ್ರಂ ನಾರದೋ ಗಗನಾನ್ವನಾಧುನ ಅಂತ ಹೇಳ್ತಾರೆ. ಆಕಾಶ ಮಾರ್ಗವಾಗಿ ತುಂಬುರು ಮತ್ತು ನಾರದರು ಇಬ್ರು ವೈಕುಂಠವನ್ನ ಕುರಿತು ಹೋಗ್ತಾ ಇದ್ದಾರೆ. ಈ ಕಡೆ ಸೂತಾಚಾರ್ಯರು ಇಲ್ಲಿ ಹೇಳ್ತಾರೆ, ಇಬ್ರು ಹೋಗಿದ್ದಾರೆ, ಭಗವಂತನ ದರ್ಶನವನ್ನು ಮಾಡಿದ್ದಾರೆ. ದದರ್ಶ ವೈಷ್ಣವಂ ಧಾಮಂ ಶಂಖಚಕ್ರ ಗದಾಧರಂ, ವೈಷ್ಣವ ಧಾಮವಾಗಿರುವಂತಹ ಆ ಭಗವಂತನನ್ನ ನೋಡ್ತಾ ಇದ್ದಾರೆ. ಪೀತಾಂಬರ ಪರಿಧಾನಂ ವನವಾಲ ವಿಭೂಷಿತಂ ಶ್ರೀವತ್ಸಾಂಕಿತ ವಕ್ಷಂ ಶ್ರೀನಿವಾಸಂ ಪರಿವಾಹನಂ. ಶ್ರೀವತ್ಸ ಲಾಂಛನದಿಂದ ಕೂಡಿರುವಂತಹ ತುಳಸಿ ಮಾಲೆಗಳನ್ನ ಧಾರಣೆ ಮಾಡಿರುವಂತಹ ಸುಂದರವಾದ ಶ್ಲೋಕಗಳು, ತುಳಸಿ ಕೋಮಲ ದಲ ಮಾಲಾಭೂಷಿತ ಕಂದರಂ ಅಂತ ಹೇಳ್ತಾರೆ. ಶ್ಲೋಕಗಳು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅಂತಹ ನಿತ್ಯ ಸತ್ಯನಾಗಿರುವಂತಹ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತನನ್ನ ಧ್ಯಾನ ಮಾಡಿ ಅವರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಾರದೌವಾಚ ಜಯಂ ನಿತ್ಯಂ ಪರಾನಂದ ಜಗದ್ಯೋನಿ ಪರಾವರ, ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ನಮಸ್ತೆ ಭೂತ ಭೌವೇಶ ಛಂದಸಾಂ ಪತಗೇ ನಮಃ. ಭಗವಂತ ನೀನ್ ಎಂಥವನು ಅಂತ ಕೇಳಿದ್ರೆ, ನಿತ್ಯನಾಗಿರೋಂಥವನು, ಭೂತ ಭವ್ಯಗಳಿಗೆ ಒಡೆಯನಾಗಿರೋಂಥವನು, ನಿನ್ನಿಂದ ಈ ಜಗತ್ತು ಕೂಡಿರೋಂಥದ್ದು, ಸೃಷ್ಟಿ ಸ್ಥಿತಿ ಲಯ, ಗೋಪಾಲಕನಾಗಿರೋಂಥವನು, ವೇದಗಳನ್ನ ಪಾಲನೆ ಮಾಡದಂಥವನು, ಭಕ್ತರ ಎಲ್ಲ ಅಪರಾಧಗಳನ್ನ ಮನ್ನಿಸಿ ಭಕ್ತಾರ್ತಿ ನಾಶನೇ ಭಕ್ತ ದುಃಖದ ವಾಗ್ನಿ ವಾರಿದ, ಎಲ್ಲವನ್ನ ಕಳೆಯೋಂಥವನು ಅಂತ ಸ್ತೋತ್ರ ಮಾಡಿದ್ದಾರೆ ನಾರದರು ತುಂಬುರರು. ಆಗ ಇಲ್ಲಿ ಸೂತವಾಚ ಸುತಾಚಾರ್ಯರು ಹೇಳ್ತಾರೆ, ಇಂತಹ ಸ್ತೋತ್ರವನ್ನ ಕೇಳಿರುವಂತಹ ಭಗವಂತ ಬಹಳ ಸಂತೋಷವನ್ನು ಪಟ್ಟಿದ್ದಾನೆ. ಭಗವಾನು ವಾಚ ಕಿಮರ್ಥಂ, ಯಾಕಪ್ಪ ನೀ ಬಂದಿದ್ದೀಯ, ನಿನ್ ಮುಖ ಯಾಕೆ ಬಾಡ್ ಹೋಗಿದೆ, ಚಿಂತೆಯಿಂದ ಕೂಡಿದೆ ಅಲ್ಲ ನಿನ್ ಮುಖ, ಏನಾಗಿದೆ. ಚಿಂತಾ ವಿದೇರ್ ಗತಿ,
ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಸೂತಾಚಾರ್ಯರು ಹೇಳ್ತಾರೆ, ನಮೇ ಚಿಂತಾ ನಮೇ ದುಃಖ ತತ್ಪ್ರಸಾದೇನ ಕೇಶವ, ಭಗವಂತ ನಿನ್ನ ಅನುಗ್ರಹದಿಂದ ನನಗೇನೂ ಚಿಂತೆ ಆಗಿಲ್ಲ, ನಾನು ಆರಾಮಾಗೇ ಇದ್ದೇನೆ. ಆದರೆ ನಾನು ಯಾಕೆ ಬಂದಿದ್ದೇನೆ ಅಂದ್ರೆ, ಪರಂ ದೃಷ್ಟೋ ಮಯಾತಾದ ಮರ್ತ್ಯಲೋಕೆ ಸುಪೀಡಿತಃ, ಭೂಲೋಕಕ್ಕೆ ಹೋಗಿದ್ದೆ, ಅಲ್ಲಿ ಜನರನ್ನ ನೋಡಿದ್ದೇನೆ, ಆದಿವ್ಯಾಧಿಭಿಶ್ಚ ನಾನಾ ವಿಧವಾದ ರೋಗಗಳಿಂದ ಕೂಡಿರುವಂತಹ ಭೂಲೋಕದ ಜನರನ್ನ ನೋಡಿದ್ದೇನೆ, ಆದಿವ್ಯಾಧಿಗಳಿಂದ ಕೂಡಿರುವಂತವರು, ಅವರ ದುಃಖವನ್ನ ನೋಡಿ ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ, ಹಾಗಾಗಿ ಅದಕ್ಕೆ ಒಂದು ಒಳ್ಳೆ ಉಪಾಯವನ್ನು ತಿಳಿಸಬೇಕು. ಭಗವಾನ್ ಉವಾಚ, ಶೃಣುನಾರದ ಭದ್ರಂತೆ ಸರ್ವಲೋಪೋಪಕಾರಕಂ, ಆಯ್ತಪ್ಪ ನಿನಗೋಸ್ಕರವಾಗಿ ನಾನು ಹೇಳ್ತೀನಿ ಕೇಳು. ಫಲ್ಗುಸ್ನಾನಂ ಪಾಲ್ಗುಣೇಚ ಕುಂಭ ಸಂಸ್ಥೆ ದಿವಾಕರೇ, ಕುಂಭ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿರುವಂತಹ ಸಂದರ್ಭ, ಹಾಗಾಗಿ ಈ ಸಂದರ್ಭದಲ್ಲಿ ಫಲ್ಗು ನದಿ ಅಂತ ಇದೆ, ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಆ ಫಲ್ಗು ನದಿಯ ಸ್ನಾನವನ್ನ ಮಾಡಬೇಕಪ್ಪ. ಯಾರು ಈ ಫಲ್ಗುಣ ಮಾಸದಲ್ಲಿ ಫಲ್ಗು ನದಿಯ ಸ್ನಾನವನ್ನ ಮಾಡ್ತಾರೋ, ಸ್ನಾನಂ ದಾನಂ ಜಪೋ ಹೋಮ ಸ್ತರ್ಪಣಂ ದ್ವಿಜಪೂಜನಂ ಗದಾಧರಸ್ಯ ದೇವಸ್ಯ ಪೂಜನಂ ಚ ಯಥೋದಿತಂ, ಭಗವಂತ ಎಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾನೆ. ಫಾಲ್ಗುಣ ಮಾಸ ಇದೆ ಅಲ್ಲ, ಅತ್ಯಂತ ಶ್ರೇಷ್ಠವಾದ ಮಾಸ. ಈ ಫಾಲ್ಗುಣ ಮಾಸದಲ್ಲಿ ಫಲ್ಗು ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶೇಷವಾಗಿ ಅಲ್ಲಿ ಆ ಭಗವಂತನ ಪ್ರೀತ್ಯರ್ಥಕವಾಗಿ ಸ್ನಾನ ದಾನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು, ಹೋಮವನ್ನು ಮಾಡಬೇಕು, ಪಿತೃಗಳ ಪ್ರೀತ್ಯರ್ಥಕವಾಗಿ ತರ್ಪಣವನ್ನು ನೀಡಬೇಕು, ದ್ವಿಜ ಪೂಜನಂ ಜ್ಞಾನಿಗಳ ಒಂದು ಪೂಜೆಯನ್ನ ಮಾಡಬೇಕು, ವಿಪ್ರರಿಗೆ ಯಥೇಚ್ಛವಾಗಿ ದಕ್ಷಿಣೆ ದಾನ ವಸ್ತ್ರದಾನ ನಿಮಗೇನು ಅನುಕೂಲ ಆಗ್ತದೋ ಯಥಾಶಕ್ತಿ ದಾನವನ್ನಾಗಿ ಮಾಡಬೇಕಪ್ಪಾ. ಇನ್ನು ಜೊತೆಗೆ ಗದಾಧರಸ್ಯ ದೇವಸ್ಯ ಪೂಜನಂಚ ಯಥೋದಿತಂ, ಗಯಾ ಗದಾಧರನ ಪೂಜೆಯನ್ನ ಮಾಡಬೇಕು. ಸಾಮಾನ್ಯವಾಗಿ ಗಯಾ ಕ್ಷೇತ್ರಕ್ಕೆ ಹೋಗಿರೋರು ಗೊತ್ತಾಗುತ್ತೆ, ಸಾಮಾನ್ಯವಾಗಿ ಈ ಮಾಸ ಮಹಾತ್ಮೆಯಲ್ಲಿ ಬಹಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾರೆ, ಅದನ್ನೆಲ್ಲ ಮುಂದೋಣ. ಅದರಲ್ಲಿ ಹೇಳ್ತಾರೆ ಮೂರು ಕಡೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜಾಗ, ಒಂದು ಫಲ್ಗು ನದಿ, ಎರಡನೇದ್ದು ವಿಷ್ಣುಪಾದ ಗಯಾ, ಇನ್ನು ಮೂರನೇದ್ದು ಗದಾಧರನ ಆ ವಟವೃಕ್ಷದ ತಳಗಡೆ. ಈ ಮೂರು ಕಡೆ ಶ್ರಾದ್ದಾದಿಗಳನ್ನ ಪ್ರೀತ್ಯರ್ಥಕವಾಗಿ ಪಿತೃಗಳ ಪ್ರೀತ್ಯರ್ಥಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇದು ಒಳ್ಳೆಯ ಉಪಾಯ. ಇದನ್ನ ಯಾರು ಮಾಡ್ತಾರೋ ಅವ್ರಿಗೇನಾಗತ್ತೆ, ಸರ್ವ ದುಃಖೋಪಶಮನಂ ಮಹಾಪಾತಕ ನಾಶನಂ. ನಾರದರು ಮತ್ತು ತುಂಬುರರು ಕೇಳಿರೋ ಪ್ರಶ್ನೆಗೆ ಭಗವಂತ ಉತ್ತರವನ್ನು ನೀಡ್ತಾ ಇದ್ದಾನೆ. ನೋಡಪ್ಪ ನೀವು ಪ್ರಶ್ನೆ ಕೇಳಿದ್ದಿರಲ್ಲ, ಉತ್ತರವನ್ನು ಹೇಳ್ತೀನಿ ಕೇಳಿ. ಸರ್ವ ದುಃಖೋಪಶಮನಂ, ಯಾರು ಈ ರೀತಿಯಾಗಿ ಫಾಲ್ಗುಣ ಮಾಸದಲ್ಲಿ ಸ್ನಾನವನ್ನ ದಾನವನ್ನ ಮಾಡ್ತಾರೋ ಅವರಿಗೆ ಎಲ್ಲ ದುಃಖದಿಂದ ಪರಿಹಾರವನ್ನ ಹೊಂತಾರೆ. ಮಹಾಪಾತಕ ನಾಶನಂ, ಮಹಾಪಾಪಗಳಾಗಿದ್ರು ಎಲ್ಲ ಪರಿಹಾರ ಆಗ್ತದೆ. ಯಕ್ಕರೋ ತಿನರೋ ಭಕ್ತ್ಯ ಸರ್ವ ಪಾಪ ಪ್ರಮುಚ್ಚತೆ, ಎಷ್ಟೇ ಪಾಪಗಳನ್ನ ಮಾಡಿದ್ರು ಫಲ್ಗು ನದಿಯ ಸ್ನಾನ ಭಾರಿ ಶ್ರೇಷ್ಠವಾಗಿರುವಂಥದ್ದು. ಈ ಫಾಲ್ಗುಣ ಮಾಸದಲ್ಲಿ ಈ ಲೋಕದಲ್ಲಿ ಸುಖ ಹೊಂದೋದು ಅಷ್ಟೇ ಅಲ್ಲ, ಮುಂದೇನಾಗತ್ತೆ, ಪ್ರಾಪ್ನೋತಿ ಪರಮಂ ಸೌಖ್ಯ ಇಹ ಲೋಕೆ ಪರತ್ರ ಚ, ಈ ಲೋಕದಲ್ಲಿ ಸುಖವನ್ನ ಹೊಂತಾನೆ, ಪರಲೋಕದಲ್ಲೂ ಸುಖವನ್ನ ಹೊಂತಾನೆ. ಭಗವಂತನ ವಾಣಿ ಇದು, ಭುಕ್ತ್ವಾಚ ವಿವಿಧಾನ್ ಭೋಗ, ಈ ಲೋಕದಲ್ಲಿ ವಿಶೇಷವಾದ ವಿವಿಧವಾಗಿರುವಂತಹ ಭೋಗವನ್ನ ಪಡೆಯೋದ್ರ ಜೊತೆಗೆ ಅಂತೇ ಕೊನೆಯಲ್ಲಿ ಹೋಗ್ತಾನೆ, ಸಾಯುಜ್ಯ ಮಾಪ್ನಿಯಾತ್, ಸಾಯುಜ್ಯ ಪದವಿಯನ್ನೇ ಕೊಡ್ತೀನಿ ಅವನಿಗೆ ಅಂತಾನೆ ಭಗವಂತ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಿದ್ದಾನೆ ಭಗವಂತ. ಅಂದ್ರೆ ಸುತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಜನರ ಒಂದು ಸ್ವಭಾವ ಕಲಿಯುಗದಲ್ಲಿ ಹೇಗಿದ್ದಾರೆ, ಅದರ ಉಪಾಯ, ಇದರಿಂದ ಉಪಾಯ ಏನು, ಈ ಕಷ್ಟದಿಂದ ಪರಿಹಾರ ಆಗುವಂತಹ ಉಪಾಯವನ್ನ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಇನ್ನೂ ಸುಮಾರು ಅಧ್ಯಾಯಗಳಿದೆ ಫಾಲ್ಗುಣ ಮಾಸ ಮಹಾತ್ಮೆ, ಅದನ್ನ ನಾಳಿನ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.